ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಅವರು ಮೈಸೂರು ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿ. ಈ ಪುಟ್ಟ ಹಳ್ಳಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕ್ಯಾಸಂಬಳ್ಳಿ. ಈ ವಿಶಾಲವಾದ ಸಾಂಪ್ರದಾಯಿಕ ಮನೆ ಇಲ್ಲಿನ ಶ್ರೀಮಂತ ಜಮೀನ್ದಾರರಾಗಿದ್ದ ವೆಂಕಟರೆಡ್ಡಿಯವರ ಪೂರ್ವಿಕರಿಗೆ ಸೇರಿದ್ದು. ಈ ಅಗರ್ಭ ಶ್ರೀಮಂತ ಜಮೀನ್ದಾರ ವೆಂಕಟರೆಡ್ಡಿ ಗಂಗೋಜಮ್ಮ ದಂಪತಿಗಳ ಮುದ್ದಿನ ಮಗನಾಗಿ ತಾರೀಖು 4 ಮೇ ತಿಂಗಳು ಇಸವಿ 1902 ಜನ್ಮ ತಾಳಿದರು. ಚೆಂಗಲರಾಯರೆಡ್ಡಿ ಅವರು ಕೋಲಾರದ ಬಳಿಯ ಕೆಜಿಎಫ್ನಲ್ಲಿ ಕೆಲಸ ಮಾಡುತ್ತಿದ್ದ ಬ್ರಿಟಿಷ್ ಕಾರ್ಮಿಕರ ಮಕ್ಕಳಿಗಾಗಿ ತೆರೆದಿದ್ದ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದರು. 1918 ಬೆಂಗಳೂರಿನ ಮಿಷನ್ ಹೈಸ್ಕೂಲಿನಲ್ಲಿ ಸೇರಿದ ಅವರು ತಮ್ಮ ಹೈಸ್ಕೂಲ್ ವ್ಯಾಸಂಗ ಮಾಡಿದರು. 1926 ಪಚ್ಚಿಯಪ್ಪ ಕಾಲೇಜಿನಲ್ಲಿ ಪದವಿ ಮತ್ತು 1926 ಕಾನೂನು ಪದವಿ ಮುಗಿಸಿದರು. ಕಾಲೇಜಿನಲ್ಲಿದ್ದಾಗ ರಾಮಕೃಷ್ಣ ಆಶ್ರಮದ ಧಾರ್ಮಿಕ ಮತ್ತು ತತ್ವ ಬೋಧನೆಗಳಿಗೆ ಮತ್ತು ಅಂದಿನ ಕಾಂಗ್ರೆಸ್ ಪಕ್ಷದ ಪ್ರಭಾವಕ್ಕೆ ಅವರು ಒಳಗಾದರು. 1934 ಗಣ್ಯರು ಶ್ರೀಮಂತರೂ ಆಗಿದ್ದ ಗುರುವಾರೆಡ್ಡಿಯವರ ಮಗಳು ಸರೋಜಮ್ಮರ ಜೊತೆ ಇವರ ವಿವಾಹವಾಯಿತು. 1934 ಕೋಲಾರದಲ್ಲಿ ವಕೀಲಿ ವೃತ್ತಿ ಪ್ರಾರಂಭಿಸಿ ಹೆಸರು ಗಳಿಸಿದರು. 1935 ನ್ಯಾಯಾಧೀಶರ ಹುದ್ದೆ ನೀಡಲು ಮುಂದೆ ಬಂದಿತು, ಆದರೆ ಅವರು ಅದನ್ನು ನಿರಾಕರಿಸಿದರು. ಜನಸೇವೆ ಅವರ ಮನಸ್ಸಿನಲ್ಲಿ ಮನೆ ಮಾಡಿತ್ತು. ಹಾಗಾಗಿ ಅವರು ಅಂದಿನ ಸ್ವಾತಂತ್ರ್ಯ ಚಳವಳಿಗಳಿಂದ ಆಕರ್ಷಿತರಾಗಿ 1921 ಸ್ಥಾಪನೆಗೊಂಡ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡರು. 1935 ನ್ಯಾಯವಿಧಾಯತ ಸಭೆಯ ಸದಸ್ಯರನ್ನಾಗಿ ಚುನಾಯಿಸಿದರು. 1939 ರೆಡ್ಡಿ ಅವರು ಪ್ರಜಾಪ್ರತಿನಿಧಿ ಸಭೆಗೂ ಆಯ್ಕೆಗೊಂಡರು. ಕೆಜಿಎಫ್ನ ಚಿನ್ನದ ಗಣಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿಯೂ ಅವರು ಅಲ್ಲಿನ ಕಾರ್ಮಿಕರ ಕಲ್ಯಾಣಕ್ಕಾಗಿ ದುಡಿದರು. 1934 ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತಾ ನಿವಾರಣೆಗಾಗಿ ಪ್ರವಾಸಕ್ಕೆ ಬಂದಿದ್ದು ಅವರ ಭಾಷಣಗಳನ್ನು ಕೇಳುತ್ತಿದ್ದ ಕೆಸಿ ರೆಡ್ಡಿ ಅವರು ಅದರಿಂದ ತುಂಬಾ ಪ್ರಭಾವಿತರಾದರು. 1935 ಉಡುಪುಗಳನ್ನು ತೊರೆದು ಸರಳವಾದ ಖಾದಿ ಉಡುಪಿಗೆ ಮಾರು ಹೋದರು. 1942 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರನ್ನು ಬಂಧಿಸಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಇಡಲಾಯಿತು. 1947 ನಂತರ ಸಂಯುಕ್ತ ಸರ್ಕಾರಕ್ಕೆ ಸೇರಲು ಮೈಸೂರು ಮಹಾರಾಜರು ನಿರಾಕರಿಸಿದರು. ಅದರ ವಿರುದ್ಧ ಮೈಸೂರು ಚಲೋ ಘೋಷಣೆಯೊಂದಿಗೆ ರೆಡ್ಡಿಯವರು ಸಾವಿರಾರು ಜನ ಕಾಂಗ್ರೆಸ್ಸಿಗರೊಂದಿಗೆ ಜಾಥ ಹೊರಟು ಬಂಧನಕ್ಕೆ ಒಳಗಾದರು. ಅಪಾರ ಜನಬೆಂಬಲದಿಂದ ಮೈಸೂರು ರಾಜ್ಯದಲ್ಲಿ ಜನಪರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. 1947 ಅಕ್ಟೋಬರ್ 29 ಶ್ರೀ ಕೆಸಿ ರೆಡ್ಡಿ ಅವರು ಮೈಸೂರು ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಮತ್ತೆ 1950 ಫೆಬ್ರವರಿ 6 ಅವರು ತಮ್ಮ ಪೂರ್ಣ ಸಂಪುಟದೊಂದಿಗೆ ಪ್ರಮಾಣವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಆಗಿದ್ದಾಗ
ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತಂದರು. ಅವು ಮಾರಾಟ ತೆರಿಗೆಯ ಜಾರಿ, ಸಾರಿಗೆ ನಿಗಮ ಸ್ಥಾಪನೆ, ಹಳ್ಳಿಗಳಿಗೆ ರಸ್ತೆಗಳ ಸಂಪರ್ಕ, ಸಾರಿಗೆ ಮಾರ್ಗಗಳ ರಾಷ್ಟ್ರೀಕರಣ, ಬೆಂಗಳೂರು ಮಹಾನಗರ ಪಾಲಿಕೆಯ ಸ್ಥಾಪನೆ, ರೈತರ ಹಿತರಕ್ಷಣೆಗಾಗಿ ನೀರಾವರಿ ಕಾಲುವೆಗಳಿಗೆ ಮಂಜೂರಿ, ಶರಾವತಿ ವಿದ್ಯುತ್ ಯೋಜನೆಗೆ ಶಂಕುಸ್ಥಾಪನೆ, ತುಂಗಾ ಮತ್ತು ಭದ್ರಾ ಅಣೆಕಟ್ಟು ಹೊಸಪೇಟೆಯಲ್ಲಿ ನಿರ್ಮಾಣ, ಕಾರ್ಮಿಕರ ಹಿತರಕ್ಷಣೆಗೆ ಕಾನೂನು, ಸ್ವಾಯತ್ತ ಸಂಸ್ಥೆಗಳ ಲೆಕ್ಕಪತ್ರಗಳ ತಪಾಸಣೆಗಾಗಿ ಅಕೌಂಟ್ಸ್ ಇಲಾಖೆ ಸ್ಥಾಪನೆ ಇತ್ಯಾದಿ. ಮುಂದೆ 1952 ಘೋಷಿತವಾದ ಸಾರ್ವತ್ರಿಕ ಚುನಾವಣೆಗೆ ಸ್ಪರ್ಧಿಸಲು ಅವರು ನಿರಾಕರಿಸಿದರು. ಆಗ ಕೇಂದ್ರ ಸರ್ಕಾರ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿತು. ಅವರನ್ನು ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ತಮ್ಮ ಸಂಪುಟದಲ್ಲಿ ಉತ್ಪಾದನಾ ಸಚಿವರನ್ನಾಗಿ ನೇಮಿಸಿಕೊಂಡರು. ಆಗ ಅವರು ದೇಶಕ್ಕೆ ನೀಡಿದ ಮುಖ್ಯ ಕೊಡುಗೆಗಳೆಂದರೆ ಭಿಲೈ ಕಾರ್ಖಾನೆ, ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಇತ್ಯಾದಿಗಳು. 1957 ರೆಡ್ಡಿ ಅವರು ಲೋಕಸಭೆಗೆ ನೇರವಾಗಿ ಆಯ್ಕೆಗೊಂಡರು. ಅರವತ್ತರಲ್ಲಿ ಕೇಂದ್ರ ಸಂಪುಟದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಿಯಾದರು. 1964 1971 ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು. ಕರ್ನಾಟಕ ಕಂಡ ಅತ್ಯಂತ ಸಮರ್ಥ ನಾಯಕರಾದ ಕೆಸಿ ರೆಡ್ಡಿ ಅವರು 1976 ಫೆಬ್ರವರಿ 27 ಬೆಂಗಳೂರಿನಲ್ಲಿ ತಮ್ಮ 74ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು.